ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಅಲ್ಲಿಯ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಮೊನ್ನೆ ಬುಧವಾರ ದಿನ ನಾಮಪತ್ರ ಸಲ್ಲಿಕೆ ಮಾಡಿದರು. ಇಷ್ಟ ಹೇಳಿದರೆ ಅದು ಸುದ್ದಿ ಆಗೋದಿಲ್ಲ. ಅದಾದ ಮೇಲೆ ನಡೆದಂಥ ವಿದ್ಯಮಾನಗಳಿದೆಯಲ್ಲ, ಅದು ದೇಶಾದ್ಯಂತ ವಿವಾದಕ್ಕೆ ಗ್ರಾಸವಾಗಿದೆ. ಏನದು ವಿವಾದ? ಹಾಗೆ ನಾಮಪತ್ರ ಸಲ್ಲಿಸಿದಂಥ ಮಮತಾ ಬ್ಯಾನರ್ಜಿ ಅವರು ನಂದಿಗ್ರಾಮದಲ್ಲಿ ರೋಡ್ ಶೋ ಮಾಡಿದರು. ಈ ರಾಜಕಾರಣಿಗಳಿಗೆ ಅಂತರದಲ್ಲಿ ಒಂದು ಹಪಹಪಿ ಇರುತ್ತೆ. ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಅಂತ ಅವರು ಬಹಿರಂಗ ರ್ಯಾಲಿಗಳನ್ನು ಮಾಡ್ತಾರೆ, ರೋಡ್ ಶೋಗಳನ್ನು ಮಾಡ್ತಾರೆ. ಅಂಥದ್ದೊಂದು ರೋಡ್ ಶೋವನ್ನು ಮಮತಾ ದೀದಿ ಕೂಡ ಮಾಡಿದರು. ಹಾಗೆ ಅವರು ರೋಡ್ ಶೋ ಮಾಡಿದ ಸಂದರ್ಭದಲ್ಲಿ ಅವರ ಮೇಲೆ 4-5 ಗೂಂಡಾಗಳು ದಾಳಿ ಮಾಡಿ ಅವರ ಎಡಗಾಲನ್ನು ಮುರಿದು ಹಾಕಿದ್ದಾರಂತೆ. ಹೀಗಾಗಿ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ನಿಮಗೆ ಒಂದು ವಿಚಾರ ಗೊತ್ತಿರಲಿ, ಈಗ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೀತಾ ಇದೆಯಲ್ಲ, ಆ ಚುನಾವಣೆಯ ಮುಖ್ಯ ವಿಷಯವೇ ಲಾ ಆ್ಯಂಡ್ ಆರ್ಡರ್, ಕಾನೂನು ಮತ್ತು ಸುವ್ಯವಸ್ಥೆ ಸರಿಯಾಗಿಲ್ಲ ಅಂತ ಅಲ್ಲಿಯ ಎಲ್ಲ ಪಕ್ಷಗಳು, ಅಲ್ಲಿಯ ಆಡಳಿತ ಪಕ್ಷ ತೃಣಮೂಲ ಕಾಂಗ್ರೆಸ್ ಮೇಲೆ ಮುಗಿಬಿದ್ದಿವೆ. ಅದನ್ನೇ ಚುನಾವಣಾ ವಿಷಯವನ್ನು ಮಾಡಿಕೊಂಡಿವೆ. ಯಾಕೆಂದರೆ ಅಲ್ಲಿ ನಿರಂತರವಾಗಿ ನಡೀತಾ ಇರುವಂಥ ಗೂಂಡಾಗಳ ದಾಳಿ, ಅಲ್ಲಿ ನಡೀತಾ ಇರುವಂಥ ಬರ್ಬರ ಹತ್ಯೆಗಳು, ಅಲ್ಲಿ ಸಿಕ್ಕಂಥ ಗ್ರೆನೇಡ್ಗಳು, ಬಾಂಬ್ಗಳು, ಬಾಂಬ್ ಫ್ಯಾಕ್ಟ್ರಿಗಳು, ಇದನ್ನು ಪರಿಗಣಿಸಿ ಅಲ್ಲಿಯ ಎಲ್ಲ ವಿರೋಧ ಪಕ್ಷಗಳು, ತೃಣಮೂಲ ಕಾಂಗ್ರೆಸ್ಸು 5 ವರ್ಷದ ಅವಧಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಲ್ಲ ಅಂತ ಆರೋಪ ಮಾಡ್ತಾ ಇದ್ದಾವೆ. ಅಂಥ ಸಂದರ್ಭದಲ್ಲಿ ಸ್ವತಃ ಅಲ್ಲೇ ಮುಖ್ಯಮಂತ್ರಿ ತನ್ನ ಮೇಲೆ ಗೂಂಡಾಗಳಿಂದ ದಾಳಿಯಾಗಿದೆ, ಕಾಲು ಮುರಿದಾಕಿದ್ದಾರೆ ಅಂತ ಹೇಳ್ತಾರೆ. ಹೇಗಿದೆ ನೋಡಿ ವಿಷಯ. ಅದಿರಲಿ, ನಾನು ಬಹಳ ಕಾಮನ್ ಸೆನ್ಸಿಂದ ತಮ್ಮ ಹತ್ರ ಕೇಳ್ತೀನಿ. ಯಾವುದೇ ಒಬ್ಬ ಮುಖ್ಯಮಂತ್ರಿಗೆ ಸುರಕ್ಷತೆ ಇರೋದಿಲ್ಲವೇ ಅನ್ನುವುದು ಇಲ್ಲಿ ಪ್ರಶ್ನೆ. ಒಬ್ಬ ಮುಖ್ಯಮಂತ್ರಿಗೆ ಪ್ರೋಟೋಕಾಲ್ ಅಂತ ಇರಲ್ಲವೇ? ಅವರಿಗೆ ಪೊಲೀಸರ ರಕ್ಷಣೆ ಇರೋದಿಲ್ಲವೇ? ಅಂಗರಕ್ಷಕರು ಇರೋದಿಲ್ಲವೇ? ಮತ್ತು ಅವರು ಯಾವ ಗ್ರಾಮ, ನಂದಿ ಗ್ರಾಮದಲ್ಲಿ ರೋಡ್ ಶೋ ಮಾಡ್ತಾ ಇದ್ದಾರೋ ಅಲ್ಲಿ ಕಾನೂನು ವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಪೊಲೀಸ್ ಮುಖ್ಯಾಧಿಕಾರಿಗಳು ಯಾವುದೇ ವ್ಯವಸ್ಥೆಯನ್ನು ಮಾಡಿರಲಿಲ್ಲವೇ ಅನ್ನೋದು ಪ್ರಶ್ನೆ ಬರುತ್ತೆ. ಇಲ್ಲಿ ನಾನು ಹಾಕ್ತಾ ಇರುವಂಥ ಕೆಲವು ಫೋಟೋಗಳನ್ನು ಗಮನಿಸಿ, ಇದು ಮಮತಾ ಬ್ಯಾನರ್ಜಿ ಅವರು ಕಲ್ಕತ್ತಾ ಮತ್ತು ಸುತ್ತಮುತ್ತ ಊರುಗಳಲ್ಲಿ, ಬೇರೆ ಬೇರೆ ಊರುಗಳಲ್ಲಿ ರ್ಯಾಲಿ ಮಾಡುವಾಗ ಇದ್ದಂಥ ವ್ಯವಸ್ಥೆ, ಕಾನೂನು ವ್ಯವಸ್ಥೆ. ಅಂದರೆ ಅವರ ಆಸುಪಾಸು ಕೂಡ ಯಾರೂ ಬರಲಾರದ ಹಾಗೆ ರಕ್ಷಣಾ ವ್ಯೂಹವನ್ನು ರಚಿಸಲಾಗಿದೆ. ನಿಮ್ಮ ಕಣ್ಣಿಗೆ ಏನು ಕಾಣ್ತಾ ಇದ್ದಾರೆ, ಈ ಕಪ್ಪು ಬುಲಿಂಗ್ ಗ್ಲಾಸಿನ ವ್ಯಕ್ತಿಗಳಿದ್ದಾರಲ್ಲ, ಅವರೆಲ್ಲ ಅವರ ಅಂಗರಕ್ಷಕರು. ಮಮತಾ ದೀದಿ ಹೇಳುವ ಹಾಗೆ ಅವರಿಗೆ ಪೊಲೀಸರ ರಕ್ಷಣೆ ಒತ್ತಿರಲಿಲ್ಲ, ಆದ್ದರಿಂದ ನನ್ನ ಮೇಲೆ ದಾಳಿಯಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಪೊಲೀಸರು ರಕ್ಷಣೆಯನ್ನು ಕೊಟ್ಟಿಲ್ಲ ಅಂತಲೇ ಭಾವಿಸೋಣ. ಆದರೆ ಈ ಅಂಗರಕ್ಷಕರು ಏನು ಮಾಡ್ತಾ ಇದ್ರು? ಅದಾದ ಮೇಲೆ ಈ 4-5 ರೌಡಿಗಳೇನಿದ್ದಾರೆ, ಇವರು ಓಡಿ ಹೋಗಿಬಿಟ್ರು, ಪರಾರಿ ಆದರು ಅನ್ನುವಂಥ ಒಂದು ಮಾತನ್ನು ಅವರು ಹೇಳ್ತಾರೆ. ಅಂದರೆ ಅವರು ಹೊಡೆದು ಕಾಲು ಮುರಿದು ಪರಾರಿ ಆಗುವವರೆಗೆ ಅಂಗರಕ್ಷಕರಾಗಲಿ ಪೊಲೀಸರಾಗಲಿ ಕಣ್ಣು ಮುಚ್ಕೊಂಡು ಕೂತಿದ್ರಾ? ಒಬ್ಬ ಮುಖ್ಯಮಂತ್ರಿಗೆ ಈ ಸ್ಥಿತಿ ಇರುವಾಗ ಅಲ್ಲಿಯ ಜನಸಾಮಾನ್ಯನ ಪರಿಸ್ಥಿತಿ ಏನು ಎನ್ನುವುದನ್ನು ನಾವು ಆಲೋಚನೆ ಮಾಡಬೇಕಾಗತ್ತೆ. ಇದೆಲ್ಲವನ್ನು ಯಾರ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನ ನಡೀತಾ ಇದೆ? ನೇರವಾಗಿ BJPಯನ್ನು ಟಾರ್ಗೆಟ್ ಮಾಡುವಂಥ ಒಂದು ತಂತ್ರಗಾರಿಕೆಯನ್ನು ಮಾಡಲಾಗ್ತಾ ಇದೆ. ಆದರೆ ಇದರ ಮುಂದುವರೆದ ಭಾಗವನ್ನು ನೀವು ಕೇಳಬೇಕು. ಹಾಗಾದರೆ ನಡೆದದ್ದೇನು ಎನ್ನುವುದನ್ನು ಅಲ್ಲಿಯ ಪೊಲೀಸರು ತಮ್ಮ ಪ್ರಥಮ ಮಾಹಿತಿ ವರದಿಯಲ್ಲಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ್ದಾರೆ. ಆ ವರದಿಯಲ್ಲಿ ಏನಿದೆ ಗೊತ್ತಾ? ನಂದಿಗ್ರಾಮದಲ್ಲಿ ಈ ಮಮತಾ ದೀದಿ ರೋಡ್ ಶೋಗೆ ಹೊರಡ್ತಾರೆ, ಅವರ ವಾಹನದ ಎಡಭಾಗದಲ್ಲಿ ಅವರು ನಿಂತುಕೊಳ್ಳಲಿಕ್ಕೆ ಒಂದು ಪಟ್ಟಿಯನ್ನು ಹಾಕಲಾಗಿದೆ. ಆ ಪಟ್ಟಿಯ ಮೇಲೆ ಅವರು ಕಾಲನ್ನಿಟ್ಟು ಎದ್ದು ನಿಂತು ಜನರ ಬಳಿ ಕೈ ಮಾಡ್ತಾ ಹೋಗ್ತಾ ಇರ್ತಾರೆ. ಹಾಗೆ ಮಾಡುವ ಸಂದರ್ಭದಲ್ಲಿ ಡ್ರೈವರ್ಗೆ ಎದುರಿಗಿದ್ದಂಥ ಡಿವೈಡರ್ ಎರಡು ಕಾಣೋದಿಲ್ಲ, ಅವು ಬಂದು ಕಾರಿಗೆ ಬಡಿತವೆ. ಆಗ ಬಾಗಿಲು ತಳ್ಕೊಳ್ತದೆ. ಹಾಗೆ ತಳ್ಳಿದಂಥ ಸಂದರ್ಭದಲ್ಲಿ ಅವರ ಕಾಲಿಗೆ ಏಟಾಗಿದೆ ಎನ್ನುವುದು ವರ್ತಮಾನ. ಮುಖ್ಯಮಂತ್ರಿ ಹೇಳ್ತಾರೆ ನನ್ನ ಮೇಲೆ ಗುಂಡಾಗಳು ದಾಳಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಪೊಲೀಸರು ಮತ್ತು ಅಲ್ಲಿಯ ಆಂಗ್ಲ ಪತ್ರಿಕೆಗಳು ವರದಿ ಮಾಡ್ತಾ ಇದ್ದಾವೆ ರೋಡ್ ಶೋ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ದುರ್ಘಟನೆ ನಡೆದಿದೆ ಅಂತ ಹೇಳ್ತಾ ಇದ್ದಾವೆ. ಯಾರದ್ದು ನಿಜ ಅನ್ನುವುದನ್ನು ನೀವು ಆಲೋಚನೆ ಮಾಡಬೇಕು. ಇದಾದ ಮೇಲೆ ಇನ್ನೊಂದು ವಿಚಾರವನ್ನು ನೀವು ಗಮನಿಸಬೇಕು. ಯಾವ ಜಾಗದಲ್ಲಿ ಕಾರಿನ ಬಾಗಿಲು ಬಡಿದು ಇವರಿಗೆ ಪೆಟ್ಟಾಯಿತೋ ಅಲ್ಲಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದೆ. ಆ ಆಸ್ಪತ್ರೆಯಲ್ಲಿ ಇವರು ಶುಶ್ರೂಷೆಯನ್ನು ಮಾಡಿಸಿಕೊಳ್ಳಲಾರದೆ ಅಲ್ಲಿಂದ 150 ಕಿಲೋಮೀಟರ್ ದೂರ ಹೋಗಿ ಕಲ್ಕತ್ತಾದಲ್ಲಿ ಶುಶ್ರೂಷೆ ಪಡೆಯಬೇಕಾದ ಅಗತ್ಯತೆ ಏನಿತ್ತು ಅನ್ನೋದು ಕೂಡ ಈಗ ನಾವು ನೀವು ಪ್ರಶ್ನೆ ಮಾಡಬೇಕಾಗತ್ತೆ. ಅಂದರೆ ಕೇವಲ
ಸಿಂಪತಿಯಿಂದ ಅಥವಾ ವಿರೋಧಿಗಳ ಮೇಲೆ ಗೂಬೆ ಕೂರಿಸುವುದರಿಂದ ಚುನಾವಣೆ ಗೆಲ್ಲಬಹುದು ಎನ್ನುವಂಥ ಮಮತಾ ದೇವಿಯ ನಿರೀಕ್ಷೆ ಇದೆಯಲ್ಲ, ಅದು ಕೈಗೂಡುವುದು ಅಷ್ಟು ಸುಲಭ ಅಲ್ಲ. ನೀವೇನಂತೀರಿ? ನಮಸ್ಕಾರ.